ಕುಮಾರ ಸರ್, ನಾನು ವಿಷ್ಣುವರ್ಧನ್ ಭಕ್ತ, ಸಾಹಸ ಸಿಂಹ ವಿಷ್ಣುವರ್ಧನ್ ಭಕ್ತ. ಆ ಸೂರ್ಯವಂಶದಲ್ಲಿ ಏನು ಮಾಡೋರು ನಮ್ಮ ವಿಷ್ಣುವರ್ಧನು, ಅದೇ ಥರ ಇವರು ಬದುಕು ಬಾಳ್ದರು. ನಮ್ಮ ವಿಷ್ಣುವರ್ಧನ್ ಸೂರ್ಯವಂಶದಲ್ಲಿ ನಮ್ಮ ಆ ಥರ ಆಕ್ಟಿವ್ ಆ ಥರ ಬದುಕಿದ ಮನೆ ಇವತ್ತು ಹಿಂಗೆ ಆಗೋಗ್ಬಿಟ್ಟದೆ. ಏನೋ ದೇವ್ರದಿಂದ ಒಳ್ಳೇದಾಗ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು ಸರ್. ಸರ್, ನಮ್ಮ ದೇವೇಗೌಡರ ಮನೆಯವರು ಒಳ್ಳೇದಾಗಬೇಕು, ದೇವರು ಒಳ್ಳೇದು ಮಾಡಬೇಕು ಅವ್ರನ್ನ. ನಮ್ಮ ದೇವೇಗೌಡರ ಮನೆಯವ್ರನ್ನ ಹಾಳು ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷ ಕಡೆಯಿಂದ ನನ್ನ ರೇವಣ್ಣ ಮನೆಯವ್ರನ್ನ ಹಾಳು ಮಾಡೋಕ್ಕೆ ಇಷ್ಟಪಟ್ಬಿಟ್ಟಾರೆ. ಅವರು ಇವರು ಕಿತಾಪತ್ತಿ ಮಾಡಿ ನನ್ನ ದೇವರಾಣಗುವೆ ಅವ್ರು ಒಳ್ಳೇದಾಗಿ ಬದುಕ್ಬಿಟ್ರೆ ಸಾಕು. ದೇವ್ರು ಒಳ್ಳೇದಾಗಿ ನಮ್ಮ ದೇವೇಗೌಡರು ಒಳ್ಳೆ ಮನ್ಸ, ಅವಯ್ಯ ಒಳ್ಳೆ ವ್ಯಕ್ತಿ, ಅವ್ರು ಚೆನ್ನಾಗಿರ್ಬೇಕು, ಅವರ ಮರ್ಯಾದೆ ಉಳಿಬೇಕು, ಅಷ್ಟೇ ನಾನು ಕೇಳೋದು. ರೇವಣ್ಣವರು ಬದುಕು, ಅವ್ರನ್ನ ಆರೆಸ್ಟಿಂದ ಬಿಡಬೇಕು. ನನ್ನ ಮಕ್ಳಿಗೆ ಒಂದಿಸಲ ಒಂದಿಷ್ಟು ತೊಡಿತದೆ. ನಮ್ಮ ರೇವಣ್ಣವರು ಧಾರವಾಡವಾಗಿ ಬಂದ್ರೆ ಸಾಕು. ಅವರ ನಮ್ಮ ರೇವಣ್ಣವ್ರಿಗೆ ಒಳ್ಳೇದಾಗಿ ನಮ್ಮ ಕುಮಾರಸ್ವಾಮಿ, ನಾವು ಹೊಳೆ ನರಸೀಪುರ ಪೂಜೆ ಕಪ್ಪಳು ಮುದ್ರಮ್ಮಯ್ಯನ ಮಗ, ಪೂಜೆ ಕಪ್ಪಳು ಮುದ್ರಮ್ಮಯ್ಯನ ಮಗ ಸರ್. ಕೆಲಸ ಮಾಡೋರೆ ಸರ್, ಎಲ್ಲ ತಾವು ಕೆಲಸ ಮಾಡೋರೆ, ಚೆನ್ನಾಗವ್ರೆ. ಪಾಪ ಏನೋ ಅವರು ದುರಾದೃಷ್ಟಕ್ಕೆ ಹಿಂಗಾಗದೆ, ಏನು ಮಾಡ್ತೀರಾ, ಯಾರಿಗೂ ತಪ್ಪಿದ್ದಲ್ಲ, ಏನೋ ಒಂದು ಇದಾಗ್ಬಿಟ್ಟದೆ. ಏನೋ ಒಂದು ದೇವ್ರ ದಯಿಂದ ಅವ್ರಿಗೂ ಒಂದು ಒಳ್ಳೇದಾಗ್ಬಿಟ್ರೆ ಸಾಕು. ನಾನು ಅದೇ ಕೇಳ್ಕೊಳ್ಳೋದು, ನನಗೆ ಕೋಟಿ ಕೋಡಿ ನಮ್ಗೆ ಉಪಕಾರ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ರೇವಣ್ಣನ್ಗೆ ನಮ್ಮ ದೇವೇಗೌಡರ ಮನೆಗೆ ಅನ್ಯಾಯ ಆಗಿರೋದು ಒಂದೇ, ನಮ್ಗೆ ನಮ್ಮ ನರಸೀಪುರ ಹಾಸನ ಜಿಲ್ಲೆಗೆ ಅನ್ಯಾಯ ಆಗಿರೋದು ಒಂದೇ. ಹ್ಞೂ, ಅದಕ್ಕೆ ಕೇಳೋದು ಸರ್. ನಾನು ಬಡವಾಗಿದ್ರು, ಅವತ್ತು ಅವ್ರನ್ನ ನಳ್ಳಲ್ಲಿ ಒಂಚೂರು ಅನ್ನ ತಿಂದಿದ್ದೀವಿ, ನೀರು ಕುಡಿದಿದ್ದೀವಿ. ಯಾವ ಕಾಂಗ್ರೆಸ್ ಪಕ್ಷವು ಏನು ಕಿತ್ಕೊಳಕ್ಕಾಗಲ್ಲ, ಯಾವ ನಾಯಿ ಏನು ಮಾಡೋಕ್ಕಾಗಲ್ಲ, ಯಾವ ಸಿದ್ದರಾಮಯ್ಯ ಕಿತ್ತಿದ್ದ ನಮ್ಮ ದೇವೇಗೌಡರು ಮನೆ ಮಾಡೋಷ್ಟು ಯಾವ ನಾಯಿ ಮಾಡ್ತಿಲ್ಲ. ಅವ್ರ ಮನೆ ತಿಂದು ಹೋದ ನಾಯಿಗಳೆಲ್ಲ ಇವತ್ತು ಉದ್ಧಾರ ಆಗಿ ಅವ್ರ ಮನೆ ಹಾಳು ಮಾಡ್ತಾವೆ. ಹ್ಞೂ, ಹಂಗೆ ಸರ್, ಅವರು ಒಳ್ಳೆ ಜನ, ಒಳ್ಳೆ ವ್ಯಕ್ತಿ, ಏನೋ ಹಿಂಗೆ ಆಗ್ಬಿಟ್ಟದೆ, ಏನು ಮಾಡ್ತೀರಾ. ದೇವರು ಎಲ್ಲ ದೇವರು ನನ್ನ ಎಲ್ಲ ತಾಯಿ ಸತ್ಯವಾಗಲಿ, ಒಳ್ಳೇದಾಗ್ಬಿಟ್ರೆ ಒಂದು ಉದ್ಧಾರ ಆಗಿ ಅವ್ರಿಗೆ ಒಂದು ಮನೆ ಬೆಳೆಬಿಡ್ಬೇಕು. ನನ್ನ ಮಗ ಹೋದ ವರ್ಷ ಸತ್ತೋದ ಸೂಸೈಡ್ ಮಾಡ್ಕೊಂಡು, ನನ್ನ ಮಗನ ಏತ್ನಲ್ಲಿ ಬಂದೆ, ಇಲ್ಲಿ ನೋಡಿದೆ ನಮ್ಮ ಇವರ ಇದ್ದ ನೋಡಿ ನನಗೆ ದುಃಖ ಆಯಿತು ಅಷ್ಟೇ ಸರ್. ದೇವೇಗೌಡರಿಗೆ ಯಾವ ಅನುಕೂಲ ಆಗೈತೆ ಸರ್? ಪಾಪ ಸುಮ್ಮನೆ ಇರೋದ, ಅನ್ನ ತಿಂದು ಇಲ್ಲೋ ಇಲ್ಲೋಪರ್ಕೆ ಸಮ. ಕಾಂಗ್ರೆಸ್ ಕಡೆಯಿಂದ ಒಂದು ಚೂರು ಅನುಕೂಲ ಆಗಿಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಡೆಯಿಂದ ಒಂದು ಚೂರು ಅನುಕೂಲ ಆಗಿಲ್ಲ. ನಮ್ಮ ದೇವೇಗೌಡರ ಕಡೆಯಿಂದ ಎಲ್ಲರಿಗೂ ಒಳ್ಳೇದು ಮಾಡೋರೆ. ಹ್ಞೂ, ಅವ್ರು ಒಳ್ಳೆ ವ್ಯಕ್ತಿ, ಅವ್ರ ಅವ್ರು ಏನೇ ಇದಾಗಲಿ ಒಳ್ಳೆ ಜನ. ರೇವಣ್ಣ ಬಿಡುಗಡೆ ಮಾಡಿಬಿಟ್ರೆ ನನಗೆ ಇನ್ನೂ ದೇವರು ಎಲ್ಲ ಸೂರ್ಯ ದೇವ್ರ ನಾರಾಯಣ ದೇವರಾಗಿರೋನ್ನೆಲ್ಲ ದಯ್ಯಾಗಿದ್ರೆ ಅಲ್ಲೇ ಇರಲಿ, ದೇವರಾಗಿರ್ ಕಷ್ಕೊಳ್ಳಿ, ಅವರೆಲ್ಲರೂ ಚೆನ್ನಾಗಿರ್ಬೇಕು ಸರ್. ಹ್ಞೂ ಸರ್, ಇವ್ರ ಮನೆ ಅವ್ರದ್ದು ನಮ್ಮ ಪ್ರಜ್ವಲಣ್ಣ. ನಾವು ಧರ್ಮಸ್ಥಳ ಯಾತ್ರೆಗೆ ಹೋಗಿದ್ದೋ, ನಮ್ಮ ಪ್ರಜ್ವಲಣ್ಣ ಹೆಂಗೆ ಕರ್ಕೋಗಿದ್ರು ಗೊತ್ತಾ ಅಣ್ಣ? ಇಲ್ಲಿಂದ ಪಾದಯಾತ್ರೆ ಕರ್ಕೋಗಿದ್ರು, ನಾವು ಅವರೆಲ್ಲ ಪಾದಯಾತ್ರೆ ಹೋಗಿದ್ದೋ. ಪಾಪ ಒಳ್ಳೆ ಮನ್ಸ ಅದುವೆ, ಏನೋ ಹುಡುಗನ ಆಟ ಬುದ್ಧಿಲಿ ಕೆಟ್ಟದ್ದು ಮಾಡಿಬಿಟ್ಟದೆ. ನಾಯಿಗಳು ಬಿಕಾರಿ ನನ್ನ ಮಕ್ಕಳು ಒಂದು ಚೂರು ಮಾಡಿದ್ರೆ ಹುಟ್ಟಿಸ್ಬಿಟ್ಟು ಅಭ್ಯಾಸ್ಬಿಟ್ಟು ಅವ್ರು ಹೇಳ್ತಿರ್ ಯಾರು ತಕ್ಕ ಹೋಗಿಲ್ಲ. ಅವನು ಒಳ್ಳೆ ಮನ್ಸ, ನಮ್ಮ ಪ್ರಜ್ವಲಣ್ಣವನು ಒಳ್ಳೆ ಮನ್ಸ, ಸುಮ್ಮನೆ ಹೇಳೋದಲ್ಲ. ಏನೇನೋ ಹುಟ್ಟಿಸ್ಬಿಡ್ತಾರೆ, ಏನು ಗೊತ್ತಾ, ಲೋಪರ್ ನನ್ನ ಮಕ್ಕಳು ಒಂದು ಚೂರು ಇದಾದರೆ ಎಲ್ಲ ಹುಟ್ಟಿಸ್ಬಿಡ್ತಾರೆ. ಏನೋ ನಿಮ್ಮ ನಮ್ಮ ದೇವ್ರ ದಯಿಂದ ಅವ್ನು ನಮ್ಮ ಪ್ರಜ್ವಲಣ್ಣ ನಮ್ಮ ಇವರು ರೇವಣ್ಣವರು ಅವ್ರ ಮನೆಗೆಲ್ಲ ಒಳ್ಳೇದಾಗಿ ಬಿಡುಗಡೆ ಆಗಿ ಎಲ್ಲ ಚೆನ್ನಾಗಿ ಬಂದು ಅಧಿಕಾರವ ಚೆನ್ನಾಗೆ ಅವ ಕಾಂಗ್ರೆಸ್ನ ಬಿಟ್ಟು ನಿಲ್ಲಂಗೆ ಮಾಡಬೇಕು. ನನ್ನ ಹೆಸರು ಕುಮಾರ. ಕುಮಾರ ಸರ್, ನಾನು ವಿಷ್ಣುವರ್ಧನ್ ಭಕ್ತ, ಸಾಹಸ ಸಿಂಹ ವಿಷ್ಣುವರ್ಧನ್ ಭಕ್ತ. ಆ ಸೂರ್ಯವಂಶದಲ್ಲಿ ಏನು ಮಾಡೋರು ನಮ್ಮ ವಿಷ್ಣುವರ್ಧನು, ಅದೇ ಥರ ಇವರು ಬದುಕು ಬಾಳ್ದರು. ನಮ್ಮ ವಿಷ್ಣುವರ್ಧನ್ ಸೂರ್ಯವಂಶದಲ್ಲಿ ನಮ್ಮ ಆ ಥರ ಆಕ್ಟಿವ್ ಆ ಥರ ಬದುಕಿದ ಮನೆ ಇವತ್ತು ಹಿಂಗೆ ಆಗೋಗ್ಬಿಟ್ಟದೆ. ಏನೋ ದೇವ್ರದಿಂದ ಒಳ್ಳೇದಾಗ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು ಸರ್.